ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಉಮಾ. ನಾನಿವತ್ತು ಈ ವಿಡಿಯೋದಲ್ಲಿ ಚೈನ್ ವಿತ್ ಜಿಗ್ಜಾಗ್ ಲೈನ್ನ ಯಾವ ರೀತಿ ಹಾಕಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಇವಾಗ ತಾನೇ ಕಲಿತಾ ಇದ್ದೀವಿ ಅಂದರೆ ಲೈನ್ ಹಾಕ್ಕೊಂಡು ಅದ್ರ ಮೇಲ್ಗಡೆ ಸ್ಟಿಚ್ ಹಾಕಿ. ನಾನಿವಾಗ ಲೈನ್ ಹಾಕಿದ್ದೀನಿ, ಅದೇ ಪ್ರಕಾರ ನಾವು ಲಾಸ್ಟ್ ವಿಡಿಯೋದಲ್ಲಿ ಏನು ಹೇಳ್ಕೊಟ್ಟಿದ್ನಲ್ಲ ಅದೇ ರೀತಿ ಚೈನ್ ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ. ಚೈನ್ ಸ್ಟಿಚ್ಚು ಕಂಪ್ಲೀಟ್ ಆಯಿತು. ಇವಾಗ ನಾನು ಅದಕ್ಕೆ ನಾಟ್ ಹಾಕಿದ್ದೀನಿ. ನಾಟ್ ಹಾಕ್ಬಿಟ್ಟು ಮತ್ತು ನಾವು ಏನು ಚೈನ್ ಹಾಕಿದ್ವಲ್ಲ ಅದರ ರೈಟು ಲೆಫ್ಟು ಸೈಡ್ ಎರಡೂ ಸೈಡನ್ನು ನಾವು ಇವಾಗ ಜಿಗ್ಜಾಗ್ ತೊಗೊತಾ ಇದ್ದೀನಿ. ಅದ್ರ ಪಕ್ಕದಲ್ಲೇ ಚೈನ್ ಹಾಕಿರೋ ಅಂಥ ಚೈನ್ ಪಕ್ಕದಲ್ಲಿನೇ ಇವಾಗ ಈ ಥರ ಅದರ ಮೇಲ್ಗಡೆ ಜಿಗ್ಜಾಗ್ ತೊಗೊಂಡು ಇದರಲ್ಲಿ ಎರಡು ಸ್ಟೆಪ್ಸ್ ಇದೆ. ಒಂದು ಚೈನ್ ಪಕ್ಕ ಲೆಫ್ಟ್ ಮತ್ತು ರೈಟು ಸೈಡು ಎರಡೂ ಸೈಡನ್ನು ಗ್ಯಾಪ್ ಇಲ್ದಿರ ಹಾಕೋದು, ಪ್ಲಸ್ ಇದು ಒಂದು ಚೈನ್ನ ಇನ್ನೊಂದು ಚೈನಿಗೆ ಜಂಪ್ ಮಾಡಿಸೋದು. ಇವಾಗ ನಾನಿಲ್ಲಿ ಗ್ಯಾಪ್ ಕೊಟ್ಟು ಹಾಕ್ತಾ ಇದ್ದೀನಿ. ಈ ಚೈನ್ಗೆ ಹಾಕಿದರೆ ನೆಕ್ಸ್ಟ್ ಆ ಕಡೆ ಲೆಫ್ಟ್ ಮತ್ತು ರೈಟ್ ಸೈಡು ಇದೇ ರೀತಿ ಕಂಟಿನ್ಯೂ ನಾವು ಚೈನ್ ಮೇಲ್ಗಡೆ ಜಿಗ್ಜಾಗ್ ಏನು ಚೈನನ್ನು ಹಾಕಿದಾಗ ಸ್ಟಿಚ್ಚನ್ನು ನಮಗೆ ಇದು ಚೈನ್ ವಿತ್ ಜಿಗ್ಜಾಗ್ ಸ್ಟಿಚ್ ಆಗುತ್ತೆ. ಜಿಗ್ಜಾಗ್ ಲೈನ್ ಕೂಡ ಕಂಪ್ಲೀಟ್ ಆಯಿತು. ಇದಕ್ಕೆ ನಾಟ್ ಹಾಕೊತಾ ಇದ್ದೀನಿ. ಅದೇ ಥರನೇ ಇನ್ನೊಂದು ಚೈನ್ ಸ್ಟಿಚ್ಚು ಮತ್ತು ವಿತ್ ಜಿಗ್ಜಾಗ್ನ ಹಾಕಿ ತೋರಿಸ್ತಾ ಇದ್ದೀನಿ. ಚೈನ್ ಸ್ಟಿಚ್ಚು ನಿಮಗೆ ಎಷ್ಟು ಗ್ಯಾಪ್ ಬೇಕಾದರೂ ದೂರ ಬೇಕಾದರೂ ಗ್ಯಾಪ್ ಕೊಟ್ಟು ಹಾಕ್ಬೋದು, ಇಲ್ಲ ತುಂಬ ಹತ್ತಿರ ಹಾಕ್ತಾ ಇದ್ದೀನಿ ಚಿಕ್ಕ ಚೈನ್ ಸ್ಟಿಚ್ ಬೇಕು ಅಂದರೆ ಅದನ್ನು ಕೂಡ ಹಾಕ್ಬೋದು. ನೀವು ಯಾವ ರೀತಿ ಚೈನ್ ಸ್ಟಿಚ್ಚನ್ನು ಹಾಕಿರ್ತೀರೋ ಅಷ್ಟು ಗ್ಯಾಪಾಗಿ ಅಷ್ಟು ನೀವು ಇದಾಗಿ ಜಿಗ್ಜಾಗ್ ಕೂಡ ಅಷ್ಟೇ ಗ್ಯಾಪಾಗಿ ಕಾಣಿಸುತ್ತೆ. ನೀವು ತುಂಬ ಚಿಕ್ಕದಾಗಿ ನಾನು ಚೈನ್ ಸ್ಟಿಚ್ಚನ್ನು ಹಾಕಿ ಅದ್ರ ಮೇಲ್ಗಡೆ ಮಾಡ್ತೀನಿ ಅಂದರೆ ಅದು ಕೂಡ ಮಾಡ್ಬೋದು, ಅದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.